ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವಿದು. ವಾಸುದೇವನು ಇಲ್ಲಿ ನನ್ನ ಜನ್ಮ ವೃತ್ತಾಂತವು ತಿಳಿಯೋದೆಂದು ಹೇಳಿರುವನು. ಹೇ ಭಗವಾನ್ ಭಾಸ್ಕರ, ಆ ರಹಸ್ಯವನ್ನು ನೀನು ತಿಳಿಸೋ ದೇವ. ಶಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ ತಂ ಸೂರ್ಯಂ ಹೇ ಭಗವಾನ್ ಭಾಸ್ಕರ, ಹರಿಯಲಾರದ ಗೋರಸನ್ ದೇಹದಾಬಿಯೊಳು ಮುಳುಗಿದೇನ, ಹರಿಯಲಾರದ ಗೋರಸನ್ ದೇಹದಾದಿಯೊಳು ಮುಳುಗಿದೇನ, ಮನದಿ ಮೂಡಿಹ ಅಂಧಕಾರವ ಮನದಿ ಮೂಡಿಹ ಅಂಧಕಾರವ ಬೆಳಗಿ ಸಿಂಧು ಭಾಸ್ಕರ, ಹರಿಯಲಾರದ ಗೋರ ಸಂದೇಹ. ಹೇ ಭಗವಾನ್ ಭಾಸ್ಕರ, ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿಗೆ ನಿಂದು ತಾಪದೆ. ಹೇ ಭಗವಾನ್ ಭಾಸ್ಕರ, ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿಗೆ ನಿಂದು ತಾಪದೆ, ನೀಗಿ ಸೋಸೋದನೆಯ ಗೈಯದೆ ನೀಗಿ ಸೋಸೋ ತನೆಯ ಗೈಯದೆ, ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ, ಹರಿಯಲಾರದ ಗೋರ ಸಂದೇಹ. ಭಾಸ್ಕರ ಭಾಸ್ಕರ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಕರ್ಣ, ಮಗು ಕರ್ಣ. ಯಾರು? ಕುಂತಿದೇವಿ, ಪಾಂಡವರ ಜನನಿ. ಅಂದರೆ ಈ ನಿರ್ಭಾಗ್ಯ ಕರ್ಣನನ್ನ ಹೆತ್ತಮ್ಮ? ಅಮ್ಮ ಅಮ್ಮ
मां तुम्हारा बहु दिन दा बाया के पले सितमा बाया सीधा दरोशन वो लबे सितमा बहु दिन दा बाया के पले सितमा बाया सीधा दरोशन वो लबे सितमा बहु दिन दा बाया के पले सितमा अम्मा अम्मा करुणेय तोरे दे कुवर न हड़े दे अम्मा करुणेय तोरे दे कुवर न हड़े दे ಎಂದಿಗೆ ಹೀರುಣವ ತೀರಿಸಲೀನಾ ಎಂದಿಗೆ ಹೀರುಣವ ತೀರಿಸಲೀನಾ ಜನಿಸಿದ ಮರುಕ್ಷಣವೇ ಜಲ ಕೆಸೆದೆಯಂತೆ ಅಮ್ಮ ಜನಿಸಿದ ಮರು ಕ್ಷಣವೇ ಜಲ ಕೆಸೆದೆಯಂತೆ ಜನಿಸಿದ ಮರು ಕ್ಷಣವೇ ಜಲ ಕೆಸೆದೆಯಂತೆ ಮಗುವಮ್ಮ ನಾನಾಗ ಏನೊಂದನು ಹರಿಯೇ ಅಮ್ಮ ಮಗುವಮ್ಮ ನಾನಾಗ ಏನೊಂದನು ಹರಿಯೇ ಬಹು ದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರೋಶನವು ಲಭಿಸಿತಮ್ಮ ಬಹು ದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನೆಂದು ತಾಯೇ ಏನು ಇಲ್ಲ ನಾ ಮಾಡಿದ ಅಪರಾಧ ಏನೆಂದು ತಾಯೇ ಅಕ್ಷಮ್ಯವೆನಿಸೆ ಜೀವವ ತೊರೆದೆ ಅಕ್ಷಮ್ಯವೆನಿಸೆ ಜೀವವ ತೊರೆದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗೆ ಊದೇ ಕೊರತೆ ಐವರ ಮಾತೆ ನಿನಗೆ ಊದೇ ಕೊರತೆ ಬಹು ದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರೋಶನವು ಲಭಿಸಿತಮ್ಮ ಬಹು ದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶಾಲಿಯಾಗು ಕಂದ ಕೀರ್ತಿಶಾಲಿಯಾಗು ನನ್ನದೆಂತಹ ಕೀರ್ತಿಯಮ್ಮ ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ ದ್ರೋಹವಾದರೂ ಏನು ಈ
ಪಾಪಿಯ ದೇಹವನ್ನು ಅಲ್ಲಿದೆ ಜಲಚರಗಳು ಕೂಡ ತಿನ್ನದೆ ಹಾಗೆಯೇ ಬಿಟ್ಟವಲ್ಲ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲಹು. ಮನುಷ್ಯನಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ, ದ್ರೋಹವಾದರೂ ಏನು? ಹೀಗಿರುವಾಗ ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಸೂತ, ನೀಚ, ಈನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ನನ್ನ ಮನಸ್ಸಿಗೆ ಎಷ್ಟು ದುಃಖವಾಗುತ್ತಿತ್ತೆಂಬುದನ್ನು ನೀನು ಬಲ್ಲೆಯ ತಾಯಿ, ನೀನು ಬಲ್ಲೆಯ. ಇದೆಲ್ಲವನ್ನು ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಂಬ ಸುಮ್ಮನಾದೆ? ಏಕೆ ಸುಮ್ಮನಾದೆ ತಾಯಿ, ಏಕೆ ಸುಮ್ಮನಾದೆ? ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ಕ್ಷೇತ್ರದ ವಿಭಿನ್ನ ಸಮಾನ ವರ್ಣದಲ್ಲಿ ಏಕೆ ತಾಯಿ ಬಿಟ್ಟೆ? ಅಪಮಾನ ವರ್ಣದಲ್ಲಿ ಏಕೆ ಬಿಟ್ಟೆ? ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ನಮ್ಮೀರುವರ ಮಧ್ಯದಲ್ಲಿ ದ್ವೇಷದ ಕಮರಿಯನ್ನು ಏಕೆ ತಾಯಿ ಸೃಷ್ಟಿಸಿದೆ? ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದೆ? ಮಾತನಾಡು ತಾಯಿ, ಮಾತನಾಡು ತಾಯಿ, ಮಾತನಾಡು. ಈ ನಿನ್ನ ಗಂಭೀರಂಧಕಾರವು ಈ ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನ ಅಂಧಕಾರಮಯವಾಗಿ ಮಾಡಿದೆ ತಾಯಿ, ಅಂಧಕಾರಮಯವಾಗಿ ಮಾಡಿದೆ. ಮಾತನಾಡು ತಾಯಿ, ಮಾತನಾಡು. ಏಕೆ ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು, ಎಷ್ಟೇ ಆದರೂ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ನಿನ್ನ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ. ಈ ಜನ್ಮಕ್ಕೆ ನನಗಷ್ಟು ಸಾಕು ತಾಯಿ, ನನಗಷ್ಟು ಸಾಕು. ಪರಿತಪಿಸಿನ ಬಂದೆನೋ ಕಂದ.
ಪಡೆದೆನು ನಿನ್ನ ಲೋಕ ಪವಾದಕ್ಕೆ ನದಿಯಲೆಸೆದೆನು ಲೋಕ ಪವಾದಕ್ಕೆ ನದಿಯಲೆಸೆದೆನು ಕಣ್ಣೀರಿನ ಆರಾಧನೆ ಈ ಜನ್ಮದ ಪರಿತಪಿಸಿನಾ ಬಂದೆನೋ ಕಂದ ಹೇಳುತ್ತಿರುವೆ ಮಗನೇ, ಬಾಲ್ಯದಿಂದಲೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವು ನನಗೆ ತಿಳಿದಿರಲಿಲ್ಲ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಓಡೋಡಿ ಬಂದೆನು ಕಂದ. ಕರ್ಣ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವಿಗಳಿಗೂ ಈ ಪಾಪಿ ಕುಂತಿಯೇ ಕಾರಣಳು. ದಯಮಾಡಿ ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಮಾತಿನೇನು ಈ ರೀತಿ ಮಾತನಾಡಬಾರದು ತಾಯಿ. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ? ಪರಮ ಪಾವನವಾದ ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೆಲ್ಲವೇ ಸುಕೃತ ಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕರ್ಣನ ಹಣೆಯಲ್ಲಿ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕುಮಾರ ಅಮ್ಮ, ಇದುವರೆಗೂ ಆದದ್ದು ಆಗಿ ಹೋಯಿತು ಮಗನೇ. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ, ಇದೊಂದು ಮಾತನ್ನ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ ಅಮ್ಮ, ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು. ಸೌಭಾದ್ರದಾನ ಮಾಡು ಮಗನೇ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು ತಾಯಿ. ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಈ ಯುದ್ಧ ಓಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವುದರಿಂದ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಪೊರೆದಾತನನ್ನು ತೊರೆಯುವುದೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸಮಯದಲ್ಲಿ ನೀನೇ ಹಿತಬೋಧನೆ ಮಾಡುತ್ತಾಯಿ. ನಿಸ್ಸಂದೇಹವಾಗಿ ಮಗನೇ. ಆದರೆ ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕಂದ.
ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು ಆರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡವೇ ಕಂದ? ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಎಳೆಯ ತನದಲ್ಲಿ ನಿಷ್ಕರುಣೆಯಿಂದ ಕಡಿದು ಬಿಸಾಡಿದ ಈ ಸಸಿಯು ಪೋಷಿಸುವರಿಲ್ಲದೆ ಒಡಗಿ ಹೋಗಿದೆ ತಾಯಿ. ಮತ್ತೆ ಚಿಗುರುವುದೇ ತಾಯಿ, ಮತ್ತೆ ಚಿಗುರುವುದೇ. ಮಮ ಪ್ರಾಣ ಈ ಪಾಂಡವಾಹ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಪಾಂಡವರ ಜೀವಕ್ಕೆ ಕುಂದೆಲ್ಲಿ? ಬಿಡು ತಾಯಿ ನಿನ್ನ ಚಿಂತೆಯನ್ನು. ಕುಮಾರ ಅಮ್ಮ, ಲೋಕೈಕ ವೀರನಾದ ನೀನು ಆ ದುರುಳ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಕಂದ? ಹೋಗಲಿ ಮಗನೇ, ಹೋಗಲಿ. ಕರ್ಣ ಅಮ್ಮ, ಕುಮಾರ ಅಮ್ಮ, ಯುದ್ಧದಲ್ಲಾದರೂ ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ, ಈ ಕುಲಹೀನನನ್ನು ತಂದು ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವಲ್ಲವೇ, ತನ್ನ ಪ್ರಾಣಕ್ಕೆ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನು ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಪೊರೆದಾತನನ್ನು ತೊರೆಯುವುದೇ ಸರ್ವದಾ ಆಗಲಾರದು. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ. ಹೋಗಲಿ ಮಗನೇ, ಇನ್ನು ನಿನ್ನ ಮನಸ್ಸನ್ನು ಹೆಚ್ಚಿಗೆ ನಾನು ನೋಯಿಸಲಾರೆ. ಕರ್ಣ ಅಮ್ಮ, ಪಾಂಡವರೇನಾದರೂ ನಿನಗೆ ರಣರಂಗದಲ್ಲಿ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು. ಅಮ್ಮ, ಪಾಂಡವರೆಂದರೆ ಎಷ್ಟು ಮಮತೆ ತಾಯಿ. ನಾನು ನಿನ್ನ ಮಗನಲ್ಲವೇ ತಾಯಿ, ನಾನು ನಿನ್ನ ಮಗನಲ್ಲ, ನಾನು ರಾಧೆಯನ ಮಗ, ರಾಧೆಯನ ಮಗ, ಸೂತಪುತ್ರ, ಸೂತಪುತ್ರ. ಆಗಲಿ ತಾಯಿ, ಉಳಿಸುವೆನು. ಯಾರನ್ನು ಬೇಕಾದರೂ ಉಳಿಸುವೆನು. ಆ ನನ್ನ ಪರಮ ವೈರಿ ಅರ್ಜುನನ ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ಏಕೆ ನಿನಗೆ ಇಷ್ಟೊಂದು ದ್ವೇಷ ಕಂದ? ಹೌದು ತಾಯಿ, ಹೌದು. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ಕಣ್ತುಂಬ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ತಾಯಿ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಹತನಾದರು ಬೇಡ ಮಗನೇ, ಅರ್ಜುನನಿಂದ ನಾನೇ ಹತನಾದರು ಬೇಡ ಕಂದ, ಬೇಡ ಕಂದ. ನಿನಗೆ ಐವರು ಮಕ್ಕಳು ಉಳಿದೇ ಉಳಿವರು ತಾಯಿ, ಉಳಿದೇ ಉಳಿವರು. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಆಗಲಿ ಕಂದ, ಆಗಲಿ. ಇನ್ನು ನಿನ್ನ ಮನಸ್ಸನ್ನು ಹೆಚ್ಚಿಗೆ ನೋಯಿಸಲಾರೆ. ಕರ್ಣ ಅಮ್ಮ, ಹೋಗುವ ಮುನ್ನ ಕಡೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿ ಕೊಡುವೆಯ ಮಗನೇ? ಅಮ್ಮ, ಇದರಿಂದಲಾದರೂ ಹೆತ್ತ ತಾಯಿಯ ಋಣ ತೀರಿಸಿದಂತಾಗುವುದು. ಹೇಳು ತಾಯಿ. ಕುಮಾರ ಅಮ್ಮ, ಸತ್ಯವಾಗಿಯೂ ನೆರವೇರಿಸಿ ಕೊಡುವೆನೆಂದು ನೀನು ನನಗೆ ವಚನವಿತ್ತರೆ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತ
ಬೇಕಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ನಿಜವೇಕಂದ? ಹೌದು ಅಮ್ಮ. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮ ಜನಾಣೆ ಈ ನಿನ್ನ ಪಾದ ಕಮಲದಾಣೆ ಜನನಿ ಕುಮಾರ. ಅಮ್ಮ ತೊಟ್ಟ ಬಾಣವ ತೊಡೆದುರಿ ನೀನು ಕಟ್ಟ ಕಡೆಯ ತನಕ ತರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನು ಪ್ರಾಣ ಪದಕ. ಹೌದು ಕುಮಾರ. ತೊಟ್ಟ ಬಾಣವ ತೊಡೆದಿರು ನೀನು ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಸಹಚಾರವಂ ಪೊರೆ ನೀ ಕುಮಾರ ಸಹಚಾರವಂ ಪೊರೆ ನೀ ಕುಮಾರ. ಬೇಡ ಪಾಂಡವರಿಗೆ ನೀ ಸಹೋದರ ಪಾಂಡವರಿಗೆ ನೀ ಸಹೋದರ ಬೇಡುವೆ ಭಿಕ್ಷೆಯನ ವಚನ ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ ಅಭಿವಚನ ಅಭಿವಚನ. ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತ ಮಾತನ್ನು ಕೇಳಿಬಿಟ್ಟೆ. ಮಿತ್ರ ಸುಯೋಧನ ಮಿತ್ರ ಸುಯೋಧನ ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಮನ್ಮುನಿಗಳೇ ಸೂರ್ಯ ಚಂದ್ರಾದಿಗಳೇ ಅಷ್ಟ ದಿಕ್ಪಾಲಕರುಗಳೇ ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ವಿದುರನು ಸಭೆಯಕ್ಕೆ ಸರಿಯಾಗಿ ಸಭೆಯಲ್ಲಿ ಬಿಲ್ಲು ಮುರಿದು ಬಿಸಾಡಿದನು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ದಾನವಾಗಿ ಪಡೆದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಇಂದು ನನ್ನ ಹೆತ್ತ ತಾಯಿಯು ನನ್ನ ಬಳಿಗೆ ಬಂದು ತನ್ನ ಸವಿ ನುಡಿಗಳಿಂದ ಮಗನೇ ಮಗನೇ ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಆಗಲಿ ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು, ಮಾಡಲಿ ಮಾಡಲಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಮಗಿಂದು ಈ ಯುದ್ಧದಲ್ಲಿ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ ಅಮ್ಮ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕಂದ? ಅಮ್ಮ ನೀ ಹೆತ್ತ ಮಗನ ಮೇಲೆ ಸಂದೇಹವೇ ತಾನೆ? ಮಗನೇ ಇಲ್ಲ. ಹೆತ್ತ ಕರುಳಿನ ಬಾಧೆಯನು ನಾಬಲ್ಲೆ, ಸತ್ಯ ಸಾಚಿ ಧರ್ಮದನು ನಾ ಬಿಡಲು ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೇ. ಇದು ಕೊಡುವೆನು ಭಾಷೆಯನು ಬಿಡು ಚಿನ್ನ ಯ ಜನನೇ.
ಸಂದೇಹವ ಬಿಡು ಅಮ್ಮ, ಈ ಕಾರಣನ ಬಾಸೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕಾರಣನ ಬಾಸೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ, ಮುಗಿಲ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಎಟ್ಟಾಣೆ ತಪ್ಪೆ ನಮ್ಮ, ನಿನ್ನಾಳೆ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ, ಹೋಗಿ ಬಾ ತಾಯಿ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಮಗಿಂದು ಈ ಯುದ್ಧದಲ್ಲಿ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ನಾನಿನ್ನು ಬರಲೇ ಕಂದ. ಹೋಗಿ ಬಾ ತಾಯಿ. ಅಮ್ಮ ಸ್ವಲ್ಪ ನಿಲ್ಲು ತಾಯಿ. ಹೇಳು ಕಂದ. ಹೆತ್ತ ತಾಯಿಯ ಪ್ರಥಮ ದರ್ಶನವೋ ಇಂದಾಯಿತು, ಮತ್ತೆ ನಿನ್ನನ್ನು ನೋಡುವ ಭಾಗ್ಯವು ನನಗೆ ಲಭಿಸುವುದೋ ಇಲ್ಲವೋ. ನನ್ನದೊಂದು ಮಾತನ್ನು ನೆರವೇರಿಸಿಕೊಡಬೇಕೆಂದು ಬಹಳ ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಅದೇನೆಂದು ಹೇಳು ಮಗನ. ಅಮ್ಮ ಈ ಯುದ್ಧವು ಮುಗಿಯುವವರೆಗೆ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಹೌದು ತಾಯಿ, ಒಂದು ವೇಳೆ ರಣರಂಗದಲ್ಲಿ ನಾನೇನಾದರೂ ಹತನಾದರೆ. ಹಾಗೇನ ಬೇಡ ಕಂದ, ಹಾಗೇನ ಬೇಡ ಮಗನೇ. ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿಕೊಡಬೇಕೆಂದು ಬಹಳ ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಅಯ್ಯೋ ವಿಧಿ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಕುಂತಿಯನ್ನು ನಿರ್ಮಿಸಿದೆಯೋ ನೀನು. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ, ಇದೆಂತಹ ಸಂಕಟ ಮಗನೇ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವೋ ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ ನಿನ್ನ ಮುಗವನು ಯುಗದಿ ಕಾಡಲಹುದೇ. ಅಮ್ಮ ನಿನ್ನ ಮುಗವನು ಯುಗದಿ ಕಾಣಲಹುದೆಯೆಂದು, ಅಮ್ಮ ನಿನ್ನ ಮುಗವನು ಯುಗದಿ ಕಾಣಲಹುದೆಯೆಂದು, ಬಗೆ ಬಗೆಯಲ್ಲಿ ನೊಂದು ಕಣ್ಣೀರಗರದೆ, ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಗರದೆ. ಅಮ್ಮ ಅಮ್ಮ ಹೋಗಿ ಬರುವೆಯಾ, ಅಮ್ಮ ಹೋಗಿ
ಪೋಗಿ ಬರುವೆಯ ಅಮ್ಮ ಪೋಗಿ ಬರುವೆಯ ಕಂದ ಕಂದ ಹೋಗಿ ಬರುವೆನೋ ಕಂದ ಹೋಗಿ ಬರುವೆನೋ ಹೋಗಿ ಬರುವೆನೋ ಕಂದ ಹೋಗಿ ಬರುವೆನೋ ಹೋಗಿ ಬರುವೆಯ ಅಮ್ಮ ಹೋಗಿ ಬರು ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ ಹೊರಟು ಹೋದಳು ನನ್ನ ಜನನಿ ನನ್ನನ್ನು ಹಡೆದು ನನ್ನನ್ನು ಬಿಟ್ಟು ಹೋದಳು ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥವೇ ನಾನು ರಣರಂಗಕ್ಕೆ ಪ್ರವೇಶ ಮಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು ಹೇ ವಿಧಿ ಹೇ ವಿಧಿ ನಿನ್ನ ಲೀಲೆ ಅಗಣಿತವಾದದ್ದು ಅಪಾರವಾದದ್ದು ಹರಿತವರಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರಾರಿಯರು ದೇವ ಹರಿಯಲ ಸಾಧ್ಯವೋ ನಿನ್ನ ಲೀಲೆ ಅಪಾರವಾದದ್ದು ಅಗಣ್ಯವಾದದ್ದು ಹರೆತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಗರೋ ದೇವ ಅರಿಯಲ ಸಾಧ್ಯವೋ ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಗರೋ ದೇವ ಅರಿಯಲ ಸಾಧ್ಯವೋ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇವಿದೆ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಭೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು ಹೇ ವಿಧಿ
ನೀನಾಡಿಸಿದಂತೆ ಆಡಲೇಬೇಕು, ಆಡಿಸಿ ನೀನವರ ನೋಡಿ ನಗಬೇಕು, ಆಡಿಸಿ ನೀನವರ ನೋಡಿ ನಗಬೇಕು. ಅರಿತವರಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರಾರೆಯರೋ ದೇವ ಅರಿಯಲ ಸಾಧ್ಯವೋ. ಶ್ರೀಹರೇ ಐವರ ಕಾಂತೆ ಎಣಿಸಿದೆ ಚಿಂತೆ, ಐವರ ಕಾಂತೆ ಎಣಿಸಿದೆ ಚಿಂತೆ, ಕಳೆದ ಪರಿಭಾವ ಸಹಿಸಿ ಕಳೆದ ಪರಿಭವ ಸಹಿಸೆನೆ ಜೀವಾ, ಕಳೆದ ಪರಿಭವ ಸಹಿಸೆನೆ ಜೀವಾ, ಕಳೆದ ಪರಿಭವ ಸಹಿಸೆನೆ ಜೀವಾ, ಕೊಡು ಚಿರವಿದವಾ ಸಾವೇಶ, ಕೊಡು ಚಿರವಿದವಾ ವಲಿಸುವದನ ಭರತ ನಿಜಾತ, ಕಳುಚಿತ ಮನದ ವ್ಯಾಕುಲ ಭಾವ ಜ್ವಲಿಸುವದನ ಭರತ, ಜ್ವಲಿಸುವದನ ಭರತ, ವಲಿಸುವದನ ಭರತ ಹೇ ಪರಮಾತ್ಮ. ದೀನದಯಾನಿ ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿಯಾರು. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತಿರುವರು. ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುರುಳ ದುಶಾಸನದಿಂದ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರುಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಹೇ ಪರಮಾತ್ಮ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಅದೇನು ಬರೆದಿರುವೆ ಸ್ವಾಮಿ? ಪ್ರಿಯತಮೇ, ಪಾಂಚಾಲಿ ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶೋಕವೇಕೆ ಬಿಡು ಚಿಂತ ಮನದು, ಬಿಡು ಚಿಂತ ಮನದು, ಕಡುದು ರಾತ್ಮರವರನ್ನು ಓದಿಸುವನ ಪ್ರಣತಿ. ಪ್ರಿಯತಮೆ, ಶೋಕವೇಕೆ ಬಿಡು ಚಿಂತ ಮನದು, ಬಿಡು ಚಿಂತ ಮನದು, ಕಡುದು ರಾತ್ಮರು ಓದಿಸುವನ ಪ್ರಣತಿ. ಎನ್ ವೈರಿಗಳಾರನು ಸಿಗಿವೆನ ಪ್ರಣತಿ. ಸಿಗಿದವರ ಎದಯ ಬಗೆಯುತ್ತಲಿರುದಯ, ಬಿಸಿ ರಕ್ತ ದೋಳಿನ ಮುಡಿ ಬೆಟ್ಟಿಸುವೆನ ಪ್ರಿಯತಮೇ. ಸಿಗಿದವರ ಎದಯ ಬಗೆಯುತ್ತಲಿರುದಯ, ಬಿಸಿ ರಕ್ತ ದೋಳಿನ ಮುಡಿ ಕಟ್ಟುತ್ತಿವೆನ. ಪಾಂಡವರ ಪತ್ನಿ ಎಂದೆನಿಸಿ ತರೆಯೋಳು ದೇವಿ, ಪಾಂಡವರ ಪತ್ನಿ ಎಂದೆನಿಸಿ ತರೆಯೋ, ಚಚ್ಚನೆಯ ನಾರಿ ಎಂತಿರು ನೀ ಮರೆಯೋಳು ಪ್ರಿಯತಮೆ, ಚಚ್ಚನೆಯ ನಾರಿ ಎಂತಿರು ನೀ ಮರೆಯೋಳು ಪ್ರಿಯತಮೆ. ಶೋಕವೇಕೆ ಬಿಡು ಚಿಂತ ಮನದು, ಬಿಡು ಚಿಂತ ಮನದಿ, ಕಡಿದು ರಾತ್ಮರ ಹೊಂದಿಸುವನ ಪ್ರಣತಿ. ಶೋಕವೇಕೆ ಬಿಡು ಚಿಂತ ಮನದು, ಬಿಡು ಚಿಂತ ಮನದಿ, ಕಡಿದು ರಾತ್ಮರ ಹೊಂದಿಸುವನ ಪ್ರಣತಿ.
என் வயிறுகள் அவரன் சிகை வேணும் பிரணதி. தேவி ஏனாயிற்று நிஷ்கரணமாகி அழுத்திருவே? ನಾನು ನಿಷ್ಕರಣರಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ ನೂರು ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ನಿರ್ಮಿಸಿದೆ ದೇವ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರದ ಋಷಿಮನೆಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟದ್ದಲ್ಲ. ದೇವಿ, ಅಣ್ಣನ ಅಪರಾಧವನ್ನು ಕ್ಷಮಿಸಿ ಬಿಡುವಂತೆ ನಾನು ನಿನ್ನನ್ನು ಎಷ್ಟೋ ಬಾರಿ ಕೇಳಿಕೊಳ್ಳಿಲ್ಲವೇ? ಹಾದದ್ದು ಹಾಗಿದೆ ಹೋಯ್ತು. ಈ ದಿನ ದುಃಖಿಸಲು ಕಾರಣವೇನು? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲ. ಅಂದಿನ ಮಾತು, ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು ಐದು ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನು ಸಂಧ್ಯೆ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು ದುರೋಧನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವೂ ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದವರು? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿ ಕಾಂಗನೆಯರ ವಿಲಾಸ ಹೆಬ್ರಹ್ಮಗಳಲ್ಲಿ ಮಗ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದು ಭಾವಿಸಿದೆ. ಹಾ, ಹದಿರಲಿ. ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಏನೆಂದು? ಹಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರೆನೆ ಎಂದು. ಬಾಪು ಬಾಪು ಪಾಂಚಾಲಿ ಬಾಪು, ಚಮತ್ಕಾರದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆ. ಪ್ರಿಯ, ನೆನಪಿದೆ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನೆ ಇಚ್ಛಿಸಿಯಾದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾದಾರ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರುವನು. ಧರ್ಮ ಪಾರಾಯಣದ ಯುಧಿಷ್ಠಿರನು ದುರ್ಯೋಧನ ಅನಂತ ಪರರನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ದೇವಿ, ಧಿಕ್ಕರಿಸುವರ ಸಕ್ಕಡಗಿಸದೆ ಬಿಡುವೆ ನನ್ನ, ಧಿಕ್ಕರಿಸುವರ ಸಕ್ಕಡಗಿಸದೆ ಬಿಡುವೆ ನನ್ನ, ದುರಂಕಾರಿಗಳ ತತ್ವ ಭೂಮಿಗೆ ತುಳಿವೆನ, ದುರಂಕಾರಿಗಳ ತತ್ವ ಭೂಮಿಗೆ ತುಳಿವೆನ, ದುರಾಗದೊಳೆಮ್ಮ ಚೌರವ ಹರಿಯದೆ, ದುರಾಗದೊಳೆಮ್ಮ ಚೌರವ ಹರಿಯದೆ, ಧಿಕ್ಕರಿಸುವರ ಸಕ್ಕಡಗಿಸದೆ ಬಿಡುವೆನ. ಪಾಂಚಾಲಿ, ತರೆಯಳು ಕುಂತಿ ಕುಮಾರರ ಧರ್ಮವ ಹರಿಯದೆ ಚರಿದವರ ರಾಜುತರೆ, ತರೆಯಳು ಕುಂತಿ ಕುಮಾರರ ಧರ್ಮವ ಹರಿಯದೆ ಚರಿದವರ ರಾಜು ಸಿಗಿದವರ ಹೃದಯದ ಬಿಸಿರಕ್ತ ಹೊರೆ ತೆಗೆದು, ಸಿಗಿದವರ ಹೃದಯದ ಬಿಸಿರತ್ತ ಹೊರೆ ತೆಗೆದು ನರಿ ನಾಯಿ ಹದ್ದುಗಳಿಗೆ ಆನಂದ ಪರಿಸುವೆ. ಪಾಂಚಾಲಿ, ನರಿ ನಾಯಿ ಹದ್ದುಗಳಿಗೆ ಆನಂದ ಪರಿಸುವೆ. ದೊಡ್ಡಂಡ ಪಾಂಡು ಕುಮಾರರ್ ನಿನ್ನ
ಸಂಧಿಸಿ ದೊಡ್ಡ ಪಾಂಡು ಕುಮಾರರ ನಿಂದಿಸಿ ಧಿಕ್ಕರಿಸುವರ ಸತ್ ಅಡಗಿಸದೆ ಬಿಡುವೆನ ನಾಂ ಧಿಕ್ಕರಿಸುವರ ಸತ್ ಅಡಗಿಸದೆ ಬಿಡುವೆನ ನಾಂ ದುರಂಕಾರಿಗಳ ತಟ್ಟೋ ಭೂಮಿಗೆ ತುಳಿವೆನ ದುರಂಕಾರಿಗಳ ತಟ್ಟೋ ಭೂಮಿಗೆ ತುಳಿವೆನ ದುರಾಗ ದೊಳೆಮ್ಮ ಚೌರವ ಹರಿಯದೆ ದುರಾಗ ದೊಳೆಮ್ಮ ಚೌರವ ಹರಿಯದೆ ಧಿಕ್ಕರಿಸುವರ ಧಿಕ್ಕರಿಸು ಸತ್ಗಡಗಿಸದೆ ಬಿಡುವೆನ ನೋಡುವಣ್ಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನ ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರೂ ಶಕ್ತರಲ್ಲ. ಈ ಸಾರಿ ಭೀಮಸೇನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣ ಎಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣರಿದ್ದಾರೆ. ನಿಜ ನಿಜ ಅರ್ಜುನ. ಹಾ, ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮಾಧಾನಪಡಿಸುವುದು ನನಗೂ ಒಂದು ಸಾರಿ ಸಾಧ್ಯಗೊಳಿಸುವುದು. ಸಹೋದರ, ನನ್ನಲ್ಲಿಯೂ ಕೋಪವೇ ನಿಜ. ಪಾಂಚಾಲಿ, ಸಮಾಚಾರವೇನು? ಅಣ್ಣನ ಏಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇ? ಅಗ್ಗದ ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿದ್ದನು, ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲೇ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು. ಆದರೆ ಈ ದಾಸ್ಯವೃತ್ತಿಯನ್ನು ಪಾಂಡವರ ಕಳಂಕ ಸ್ವರೂಪವೆಂದೇ ಭಾವಿಸುವನು. ದರಿದ್ರ ಭಿಕ್ಷುಕರಂತೆ ಖಂಡ ಕಂಡವರ ಮನೆಯಲ್ಲಿ ಸಂಧ್ಯಾಚರಣೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸಬೇಕನ್ನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಗುರುಕುಲವನ್ನು ಸಂಬಳವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ಹಾನು ಮಾಡುವನು. ಮುನಿಸೇತಗೆ ನಿನಗಿ ಪರಿ ಘನಗುಣ ನಿಧಿ ಭೀಮಸೇನ ಹನುಜಾತನೆ ಸೈರಿಪುದು ಮನ ಸೈರಿಸೆ ಶಾಂತನಾಗೋ ಪ್ರೀತಿ ಸಹೋದರ ಆತುರತಿ ಪಲವೇನೆ ಹೃದಯ ನಡತೆ ಪ್ರೀತಿ ಸಹೋದರ ಆತುರತಿ ಪಲವೇನೆ ಹೃದಯ ಧರ್ಮ ವಿಚಾರದ ಮರ್ಮವನರಿಯದೆ ಸಹೋದರ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಚಾರದ ಮರ್ಮವನರಿಯದೆ ಕರ್ಮಕ್ಕೆ ಪಾಲಿಸಲಾಗುವುದಿಲ್ಲ
कर्म के भाग हरा पूरी रे आतुरतिम बनवे निहुदय सहोदरा ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ, ಶಾಂತನಾಗು. ನನ್ನ ಕೋಪ ಮಾಡಬೇಡ, ಧರ್ಮಜನು ನಮಗಿಂತಲೂ ಹಿರಿಯನು, ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ನಡೆಸುವುದು ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಮಾನಿನಿ ಮನದ ವೇದನೆ ಸಮಯ ಜಂದರಿ ದುಗುಡವು ನಮ್ಮಜ ನಮ್ಮಯ್ಯ ನಿರ್ಮಲ ದಾತೃವು ಧರ್ಮಜ ನಮ್ಮಯ್ಯ ನಿರ್ಮಲ ದಾತೃವು ನೀರುವುದನು ಚಿತ ಪರಿಪಿಸದೆ ನುಡಿಯ ನೀರುವುದನು ಚಿತ ಪರಿಪಿಸದೆ ನುಡಿಯ ಸಗಿಪುರು ಮನದ ಧರ್ಮದಿಂದ ನಮ್ಮ ಕಾರ್ಯ ಸಾಧಿಸೋ ಕೋಮಲ ಹೃದಯ ಧರ್ಮದಿಂದ ನಮ್ಮ ಕಾರ್ಯ ಸಾಧಿಸೋ ಕೋಮಲ ಹೃದಯ ಸರಸಾಜಿನಿ ನರಿಯನಿ ಪರಿ ಸರಸಾಜಿನಿ ನರಿಯನಿ ಪರಿಗಿಂತ ನಿಂತು ಕೋಪ ಜಡುವೆ ಇದಕ್ಕೆ ಏನು ಹೇಳುವೆ ದೇವಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇ? ಯುದ್ಧದಷ್ಟೇ ಶಾಂತಿ ರಕ್ಷಣೆ ಕೂಡ ಕ್ಷತ್ರಿಯನ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅಜ್ಞಾನಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಪ್ರಯತ್ನಿಸುತ್ತಿರುವೆ. ರಾಜೇಂದ್ರ, ದೌನ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಕಳುಹಿಸಲು ಇದು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇದೀಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುತ್ತಿರುವಿರಲ್ಲ ಅನ್ನುವುದೇ ನನಗೆ ಚಿಂತೆಯಾಗಿರುವುದು. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಆಹಾ, ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗ್ಯಾವ ಪ್ರಯೋಜನವಿಲ್ಲ. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ಫಲಗಳನ್ನು ನಿಮಗೆ ಇರಲಿ, ಪ್ರತಿಜ್ಞಾಂತಿಯು ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಇಲ್ಲು ಪ್ರಿಯ, ಅದು ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನಿಚ್ಛೆಯಂತೆ ನಡೆ. ವಾಸುದೇವ, ಕೃಷ್ಣ ಕೃಷ್ಣ ಮುರಾರಿ ವಾಸುದೇವ. ನಂದಕಿಶೋರ ನವನೀತ ಚೋರ ದ್ವಾರಕೀನಾಥ ಶ್ರೀಹರಿ ನಂದಕಿಶೋರ ನವನೀತ ಚೋರ ದ್ವಾರಕೀನಾಥ ಶ್ರೀಹರಿ ಶ್ಯಾಮಲ ಕೋಮಲ ಕೃಷ್ಣ ಮುರಾರಿ ಮೋಹನ ಮುರಳಿಧಾರಿ ನಂದಕಿಶೋರ ನವನೀತ ಚೋರ ದ್ವಾರಕೀನಾಥ
ಕೃಷ್ಣನ ಕಂಡು ಕಿಡಿ ಕಿಡಿಗೊಂಡು ಧ್ವಂಸವ ಮಾಡಿದ ಅಸುರಾರಿ ಕಂಸನ ಕಂಡು ಕಿಡಿ ಕಿಡಿಗೊಂಡು ಧ್ವಂಸವ ಮಾಡಿದ ಅಸುರಾರಿ ಕನಕನ ಕಂಡು ಬಲು ಮುಗಗೊಂಡು ಕನಕನ ಕಂಡು ಬಲು ಮುಗಗೊಂಡು ತಿಂಡಿಯ ನೆನುಕಿದೆ ದಯ ತೋರಿ ಕನ್ನಡ ನೆಲದಲ್ಲಿ ನೆಲೆಸಿ ಹನಮ್ಮ ಕರುಣಾಸಾಗರ ಶ್ರೀಹರಿ ನಂದ ಕಿಶೋರ ನವನೀತ ಚೋರ ವಾರಕಿನಾಥ ಶ್ರೀಹರಿ ಕೃಷ್ಣ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯ ಶಾಲಿಯಾಗು ಧರ್ಮನಂದನ. ಪರಮಾತ್ಮ ಓದ ಕಾರ್ಯವೇನಾಯಿತು? ಓದವರಾರು ಈ ಕೃಷ್ಣನಲ್ಲವೇ. ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತೆ ದೇವ. ಓ ನಡೆಯಿತು ಧರ್ಮನಂದನ. ಓ ಶಾಲಿ, ನಾನಿಲ್ಲಿರುವುದು ನನಗೆ ಸರಿ ಇಲ್ಲ. ಅವರಿಚ್ಛೆಯಂತೆ ಅವರೇ ನಡೆಯಲಿ, ನನಗೆ ತೋರಿದನು ನಾನು ಮಾಡುವನು. ನಿಲ್ಲು ಪ್ರಿಯ, ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಸರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪರಮಾತ್ಮ ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಾವು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ಅವನಿನ್ನು ತಡೆಯಾರ ರುಕ್ಮಿಣಿಪದಿ, ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಐದು ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋಗಿದ್ದುದು ಅದಕ್ಕೆ ಆಗಿಯಲ್ಲವೇ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು ಈ ನಿನ್ನ ಅಭಿಮತ. ಅಜ್ಞಾತ ವಾಸ ನೆಪದಿಂದ ಅರ್ಜುನನು ಬಳೆತೊಟ್ಟನು. ಈಗ ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಅಪೇಕ್ಷಿಸುವ ಯಾದವ ಅಗ್ರಣಿ, ಈ ಪಾಂಡು ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಆಕ್ರೋಶ ಬೇಕೆ? ನಾನು ಮೊದಲೇ ಹೇಳಲಿಲ್ಲವೇ ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತೋ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ವಿಷಯವನ್ನು ತಿಳಿಸಿದೆನು, ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣಾದಿ ಪ್ರಮುಖರು. ಆ ದುರ್ಯೋಧನ, ಆ ದುರ್ಯೋಧನನು ಸಹ. ಇನ್ನು ನನಗಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ, ಸಾಧಿಸು ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಈ ಅಪೌರುಷ ವರ್ತನೆ ಪುರಾಸಾರ ಫಲಗಳನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞಸೇನಿ, ನೀನು ನಿರಾಸಳಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡ. ಭೀಮಸೇನ, ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹಾಳುವುದು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ನಿನ್ನ ಸಮಸ್ಯೆ ಮಾತುಗಳನ್ನು ಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪಲಾರದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಪ್ರಿಯ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಬೇಗ ಹೇಳು, ಏನು ಆ ಸಂದೇಶ? ಇಲ್ಲ ಇಲ್ಲ, ಅದನ್ನು ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ ಇಲ್ಲ. ಈ ಪ್ರಯಾಸವೇಕೆ ಕೃಷ್ಣ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಆ ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಮೊಳಕಾಲೂರಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುತ್ತೇನೆ.
ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳಿ ಕೃಷ್ಣ, ಏನು ಆ ಸಂದೇಶ? ಕೋಪ ಮಾಡುವುದಿಲ್ಲವಷ್ಟೇ. ಆ ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು. ಖಂಡೆಯ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನ ಪರಮಾತ್ಮ. ತೆಗೆದುಕೋ ಈ ಹಗ್ಗವನ್ನು. ಇದು ನನ್ನ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಅದರಂತೆ ಈ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣವೆಂದು ಬಂಧಿಸು. ಭೀಮಸೇನ, ಈ ವಿಷಯವನ್ನು ನಿನಗೆ ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಪಾಚಾಲಿ, ಕೃಷ್ಣನು ಹೇಳಿದಾಗೆ ನನ್ನ ಕರಗಳನ್ನು ಬಂಧಿಸು. ಏನು ವಾಸುದೇವ, ಈಗ ಕೇಳಿ ಎಲ್ಲರೂ. ಈಗ ಭೀಮಸೇನನನ್ನು ಕರಗಳನ್ನು ಬಂಧಿಸಿರುವ ಈ ಹಗ್ಗವು ಇಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿದ್ದಾರೆ. ಯಾರು? ಯಾರು ಆ ದುರಾತ್ಮರು? ಮತ್ತಾರು? ಆ ದುರಂಕಾರಿಯಾದ ದುರ್ಯೋಧನನ್ನು ಆಜ್ಞೆ ಮಾಡಿದನು. ಆ ದುರಾಚಾರಿಯಾದ ಆತನ ಸಹೋದರ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಈ ಕಾರ್ಯವು ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಸಹೋದರರೇ, ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದನೆ ಆ ಕುನ್ನಿ ಕೌರವ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಉತ್ತರದ ಪ್ರಶ್ನೆ ಏನೆಂಬ ಪತಿ, ಸದನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲೆತ್ನಿಸಿದ ಆ ದುರ್ಯೋಧನ ದುರಹಂಕಾರಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ ಎಂದು ರಣರಂಗವನ್ನು ಪ್ರವೇಶ ಮಾಡಿ ಆ ಕುನ್ನಿ ಕೌರವರಿಗೆ ತಕ್ಕ ಬುದ್ಧಿವನ್ನು ಕಳಿಸುವುದೊಂದೇ ನಮಗುಳಿದಿರುವ ಪ್ರತ್ಯುತ್ತರ. ಹಾ ಹಾ, ಅಷ್ಟು ಮಾತ್ರವಲ್ಲ ಅರ್ಜುನ, ಅಲ್ಲದೆ ಅವನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರನು ಇಡಿಂಬ ಪತಿ, ದುಡುಕುತ್ತ ನುಡಿದ ಕೌರವನು ಇಡಿಂಬ ಪತಿ, ಕಡೆಗು ಯುದ್ಧವಾಗೈಯೇ ಕೊಡೆ ನಾನು ರಾಜ. ಕಡೆಗು ಯುದ್ಧವಾಗೈಯೇ ಕೊಡೆ ನಾನು ರಾಜ, ಐಕರಿಗೆ ರಾಜವ ಕೊಡೆನು ಭೀಮನಿಗೊಂದು ದುರ್ಯೋಧನ. ಐವರಿಗೆಂದು ರಾಜವ ಕೊಡೆನು ಭೀಮನಿಗೊಂದು ಊರನು ಬಿಡನು, ಕೊಡುವೆನು ರಾಜವನಾನು ಮಡಿದಾಗ ಎಂದ. ಕೊಡುವೆನು ರಾಜವನಾನು ಮಡಿದಾಗ ಎಂದ, ದುಡುಕುತ್ತ ನುಡಿದ ಕೌರವನು ಇಡಿಂಬ ಪತಿಯೇಕೆ, ಕಡೆಗೂ ಯುದ್ಧವಾಗ ಕೊಡೆ ನಾನು ರಾಜ. ಅಷ್ಟು ಮಾತ್ರವಲ್ಲ, ಸಂಧಿಯು ದೊರಕುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ಮಹಾರಥಿಕರ ವೀರ ಘೋಷದಲ್ಲಿ ಎಂದು ನುಡಿದೇ ಬಿಟ್ಟೆನು. ಧರ್ಮನಂದನ ಪರಮಾತ್ಮ, ಇದಕ್ಕೆ ನಿನ್ನ ಉತ್ತರವೇನು? ಕೊನೆಗೂ ಮಹಾಯುದ್ಧವೇ ಪ್ರಾರಂಭವಾಯಿತೆ ದೇವ. ಘನ ಪಾಪ ಸಮರ ಪ್ರಳಯ ದಾಹ ಮಹಾಕ್ರಾಂತಿ
ಅಶಾಂತಿಯ ಮಾನ ದಹನ ಕರ್ಮ ಪತನ ಕೃಷ್ಣ ವಾಸುದೇವ ಹಾದಿಗೆ ಕರ್ಮದ ಕಡಲು ಅಂತರ ತಿಳಿದವನೇ ನೈಯ್ಯ ಅಂತರ ತಿಳಿದವನೇ ನೈಯ್ಯ ಧರ್ಮನಂದನ ಸಮಾಧಾನ ಸಂದಿತ ಕರ್ಮದ ಹಾದಿಗೆ ಕರ್ಮದ ಕಡಲು ತರ ದಿಲಿ ದವನೆ ರಕ್ತ ಪ್ರಹಾರ ಪಾಪದ ಚಾಪವೇ ರಾಜ್ಯದ ಕಾಂಕ್ಷೆ ಧರ್ಮಾನಂದನ ಪಂತಗಳಿಂದ ರಕ್ತ ಪ್ರಹಾರ ಪಾಪದ ಚಾಪವೇ ರಾಜ್ಯದ ಕಾಂಕ್ಷೆ ತುಚ್ಛ ಮನೋಗತಿ ಮತ್ ಜನಾರ್ದನ ತುಚ್ಛ ಮನೋಗತಿ ಪತ್ಸರದ್ವೇಜ ತುಳಸಿದ ಪಾಪಿಯು ನಾನಯ್ಯ ತುಳಸಿದ ಪಾಪಿಯು ನಾನಯ್ಯ ಧರ್ಮ ಸಾಧಿಗೆ ಕರ್ಮದ ಕಡಲು ಅಂತರ ತಿಳಿದವನೇ ನೈಯ್ಯ ಎಲ್ಲಂತರ ತಿಳಿದವನೇ ನೈಯ್ಯ ಜನಾರ್ದನ ಧರ್ಮನಂದನ ಸಮಾಧಾನವನ್ನು ಸಮರ ಕೋಡಲು ಗೋರ ಕೋಡಲಾರಿ ಧರ್ಮದ ಪದನ ಸೋದರ ಸಮರ ಕೋಡಲು ಗೋರ ಕೋಡಲಾರಿ ಧರ್ಮದ ಪದನ ಕರವಾದ ಸಮರವನಳಿಸಿ ಭೀಕರವಾದ ಸಮರವನಳಿಸಿ ಶಾಂತಿಯ ಧ್ವಜವನ್ನು ಹಾರಾಡಿಸಲೆಂದು ಶಾಂತಿಯ ಧ್ವಜವನ್ನು ಹಾರಾಡಿಸಲೆಂದು ಕರ್ಮದ ಹಾದಿಗೆ ಕರ್ಮದ ಕಡಲು ಅಂತರ ತಿಳಿದವನೇನಯ್ಯ ಅಂತರ ತಿಳಿದವನೇನಯ್ಯ ಕೃಷ್ಣ
ಸಮಾಧಾನ ತಂದುಕು ಧರ್ಮನಂದನ, ಸಮಾಧಾನ ತಂದುಕು ವಾಸುದೇವ. ಈ ಸಂದೇಶಕ್ಕೆ ನಮಗಾಗಿ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನೂ ವಿಫಲವನ್ನಾಗಿ ಮಾಡಿ ನಮ್ಮ ಮುಂದೆ ಬಂದು ನಿಂತಿದೆ ಯುದ್ಧ. ವಾಸುದೇವ, ಇನ್ನು ಮುಂದೆ ನಿನ್ನ ಹೆಚ್ಚು ಇದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ಹೆಚ್ಚು ನನ್ನ ಕರಗಳನ್ನು. ಅಗ್ರಜ, ನೀನಾದರೂ ಬಿಚ್ಚಿ ನನ್ನ ಕರಗಳನ್ನು. ಧನಂಜಯ, ಬಿಚ್ಚು ನನ್ನ ಕರಗಳನ್ನು. ಕೃಷ್ಣ, ನೀನಾದರೂ ಬಿಚ್ಚಿ ನನ್ನ ಕರಗಳನ್ನು. ಇಲ್ಲ ಇಲ್ಲ, ಸಾಧ್ಯವಿಲ್ಲ. ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವನು. ಈಗ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಧರಣಿ ರಾಜ್ಯ ಸಂಪದ ಮದದಿಂದ ಸುಮಕೋಮಲ ಕೃಷ್ಣಯನು ನೋಡಿ ಕೈತೋರಿ ತೊಡೆ ತಟ್ಟಿ ಕರೆದ ಆತುರಾತ್ಮನನು ಧರ್ಮ ದುರಂಧರ ಬಾಹುಪರವರ್ತಿತ ಝಂಡ ಗದಾ ದಂಡದಿಂದ ಭಗ್ನಗೊಳಿಸುವನು ಸುಯೋಧನನ ತೊಡೆಯ ಉಗ್ರ ರಣಾಂಗಣದೋ. ನಾನು ವಾಯುದೇವನಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೆ ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿಯನ್ನು ಸಮ್ಮೂಲನವಾಗಿ ನಾಶ ಮಾಡಿ ದುಷ್ಟ ದುಶ್ಯಾಸನ ವಸ್ತದಳವನ್ನು ಬಗೆದು ಅವನ ಗುಂಡಿಗೆ ಬಿಚ್ಚಿ ರಕ್ತದಿಂದ ಪಾಂಚಾಲಿಯ ಬಿಡಿಮುಡಿಯನ್ನು ಕಟ್ಟಿವನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ನನ್ನ ಘನಗದಾದಡದಿಂದ ಮುರಿದು ಅವನ ರಾಜಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಬದ್ದು 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 ಪುಡಿ ಪುಡಿ ಮಾಡದ ಹೋದರೆ ನಾಳಿನ ಯುದ್ಧದಲ್ಲಿ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.